हाय फ्रेंड्स एल्लरिगू नमस्कार वेलकम बैक टू माय यूट्यूब चैनल इवत्तु बीट्रूट पल्यन हेगे माडोदु अंत तिळिसिकोड्तीनि तुंबाने ईजी तुंबाने रुचिकरवागिरुत्ते इदर जोतेगे आरोग्यक्कू कूड तुंबाने ओळ्ळेदु सो हागागि इदन्न हेगे माडोदु अंत नोड्कोंडु बरोण बन्नि ನಾನಿಲ್ಲಿ ಒಂದು ಕಾಲು ಕೆ ಜಿ ಅಷ್ಟು ಫ್ರೆಶ್ ಬೀಟ್ರೋಟ್ನ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ನಿಮಗೆ ಬೇಕು ಅಂತಂದರೆ ಯಾವ ಸೈಜಿಗೆ ಬೇಕಾದ್ರೂ ಹಚ್ಚಿಟ್ಕೊಬೋದು ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಈಗ ಇದಕ್ಕೆ ಹೇಗೆ ಕುಕ್ ಮಾಡ್ಕೊಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಒಂದು ಪಾತ್ರೆಗೆ ಹಚ್ಚಿಟ್ಕೊಂಡಿರೋಂಥ ಬೀಟ್ರೋಟ್ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆಗೆ ತೊಗೊಂಡಿರುವಂಥ ಕಡಲೆಬೇಳೆನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಬೇಕು ಅಂತಂದರೆ ಕಡಲೆಬೇಳೆನ ಆಪ್ಷನ್ ಒಳಗೆ ಕೂಡ ತಗೊಬೋದು ಬೇಕು ಅಂದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಇದಕ್ಕೆ ಒಂದರಿಂದ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ಹೆಚ್ಚು ನೀರಾದರೆ ಆ ಸ್ವೀಟ್ನೆಸ್ ಆಗಿರ್ಬೋದು ಅದರಲ್ಲಿರುವಂಥ ಕಂಟೆಂಟ್ಗಳಾಗಿರ್ಬೋದು ಎವಾಪರೇಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅದಕ್ಕೆ ತಕ್ಕನಷ್ಟು ನೀರನ್ನ ಹಾಕಿ ಒಂದು 10 ನಿಮಿಷ ಕುಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸೊ ನೋಡ್ತಾ ಇರ್ಬೋದು 10 ನಿಮಿಷ ಆಗಿದೆ ಇದು ಚೆನ್ನಾಗಿ ಕುಕ್ ಆಗಿದೆ ಇದನ್ನು ಒಂದು ಪಾತ್ರೆಗೆ ನಾವು ನೀರನ್ನ ಸೆಪರೇಟ್ ಮಾಡ್ಕೊಳ್ಳಿಕ್ಕೆ ಶೋಧಿಸ್ಕೊಳ್ಳೋಣ ಸೊ ಅದು ಶೋಧಿಸ್ಕೊಳ್ಳೋ ತನಕ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ ನಾನು ಒಂದು ಪಾತ್ರೆಗೆ 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಈ ಪಲ್ಯಕ್ಕೆ ಹೆಚ್ಚು ಎಣ್ಣೆ ಅವಶ್ಯಕತೆ ಇರೋದಿಲ್ಲ ಜಸ್ಟು ಈರುಳ್ಳಿ ಫ್ರೈ ಆಗೋಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಇದಕ್ಕೆ ಒಂದು 3 ಮೀಡಿಯಂ ಸೈಜ್ ಇರೋಂಥ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಖಾರಕ್ಕೆ ನಾವು ಒಂದು 2 ಹಸಿರು ಮೆಣಸಿನಕಾಯಿನ ಉದ್ದಕ್ಕೆ ಹಚ್ಚಿಟ್ಕೊಂಡು ಒಂದು 10-12 ಎಲೆ ಅಷ್ಟು ಕರಿಬೇವು ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಆಲ್ಮೋಸ್ಟು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆದರೆ ಸಾಕು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ ಸೊ ಈಗ ನಾವು ಶೋಲ್ಸ್ ಇಟ್ಕೊಂಡಿರೋಂಥ ಅಂದರೆ ಸಪ್ರೇಟ್ ಮಾಡಿ ಇಟ್ಕೊಂಡಿರೋಂಥ ಬೀಟ್ರೂಟ್ನ ಪೀಸ್ಗಳನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಎವಾಪರೇಟ್ ಆಗಬೇಕು ಅಲ್ಲಿ ತನಕ ನಾವು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು 1/4 ಬೌಲ್ ಅಷ್ಟು ಫ್ರೆಶ್ ತೆಂಗಿನ ತುರಿನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದರಲ್ಲೂ ನೀರಿನಂಶ ಇರೋದ್ರಿಂದ ನಾವು ಫ್ಲೇಮ್ ಆಫ್ ಮಾಡೋದಕ್ಕಿಂತ ಮುಂಚೆನೇ ಇದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಕುಕ್ ಮಾಡ್ಕೊಬೇಕು ಇದರಲ್ಲಿರೋ ನೀರಿನಂಶ ಜೊತೆಗೆ ಬೀಟ್ರೋಟಲ್ಲಿರುವಂಥ ನೀರಿನಂಶ ಎಲ್ಲ ಬಿಡೋ ತನಕ ಕುಕ್ ಮಾಡಿಕೊಂಡ್ರೆ ಈ ಸುಲಭವಾಗಿರುವಂಥ ಪಲ್ಯ ರೆಡಿ ಆಗಿಬಿಡುತ್ತೆ ಇದನ್ನು ನಾವು ತಿನ್ನೋದ್ರಿಂದ ಬ್ಲಡ್ ತುಂಬಾ ಹೆಚ್ಚಾಗುತ್ತೆ ಅಂದರೆ HB ಕಂಟೆಂಟು ತುಂಬಾ ಹೆಚ್ಚಾಗುತ್ತೆ ಮಕ್ಕಳಿಗೂ ಕೂಡ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿಕೊಟ್ರೆ ಸೊ ನೋಡಿದ್ರೆ ಫ್ರೆಂಡ್ ಎಷ್ಟು ಸುಲಭವಾಗಿ ನಾವು ಬೀಟ್ರೂಟ್ ಪಲ್ಯ ಮಾಡ್ಬೋದು ಅಂತ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತಿದ್ದೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ